ಗುರುಗಳು ಅಷ್ಟು ಪವರ್ಫುಲ್ ಇರುವಾಗ ದೇವಸ್ಥಾನವನ್ನು ಯಾಕೆ ಬಂದ್ ಮಾಡ್ತಾರೆ ಎಂಬ ಮೂಲಭೂತವಾದ ಪ್ರಶ್ನೆಯನ್ನು ಯಾರು ಕೇಳುವುದಿಲ್ಲ ಈ ತಥಾಕಥಿತ ಜ್ಯೋತಿಷಿಗಳು ಅಂತ ಹೇಳಿಕೊಳ್ಳುವವರು ಹೇಳ್ತಾರೆ ಈ ಗ್ರಹಣದ ವೇಳೆ ನಿಮಗೆ ಅಪಾಯ ಇದೆ ಅಂತ ಆ ಅಪಾಯವನ್ನು ದೂರ ಮಾಡಲಿಕ್ಕೆ ಅವರೇ ಒಂದು ಸೊಲ್ಯೂಷನ್ ಹೇಳ್ತಾರೆ ಅದಕ್ಕೆ ಇಷ್ಟು ಕೊಟ್ಟರೆ ಸಾಕು ನೀವು ಆ ಪೂಜೆ ಮಾಡಿದರೆ ಸಾಕು ಈ ಪೂಜೆ ಮಾಡಿದರೆ ಸಾಕು ಅಂತ ಇದು ನಿಜವಾಗಿಯೂ ಏನಾದರೂ ಬರುವುದಿದ್ರೆ ಇವರ ಪೂಜೆಯಿಂದ ಅದು ಓಡಿ ಹೋಗ್ತಿತ್ತಾ ಈ ಗ್ರಹಣಗಳೊಂದಿಗೆ ಸಾಕಷ್ಟು ಮೌಢ್ಯಗಳು ಇವೆ ಇದೇನು ಮೌಢ್ಯಗಳು ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ಹಲವಾರು ರೀತಿಯ ಮೌಢ್ಯಗಳು ತುಂಬ ಹಿಂದುವರಿದ ಸೊಸೈಟಿಗಳಲ್ಲಿ ಇವೆ ಆದರೆ ನಮ್ಮಲ್ಲಿ 21ನೇ ಶತಮಾನದಲ್ಲಿ ಕೂಡ ಈ ಮೌಢ್ಯಗಳು ಇರುವುದು ಭಾಳ ಒಂದು ಶೋಚನೀಯವಾದ ಸಂಗತಿ ಆ್ಯಕ್ಚುವಲಿ ಒಂದು ಗ್ರಹಣ ಎನ್ನುವುದು ಒಂದು ನ್ಯಾಚುರಲ್ ಪ್ರಕ್ರಿಯೆ ಚಂದ್ರ ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿ ಬಂದಾಗ ಉಂಟಾಗುವುದು ಗ್ರಹಣ ಅದಕ್ಕೆ ರಾಹು ನುಂಗಿದ ಕೇತು ನುಂಗಿದ ಅದರಿಂದ ಬೇರೆ ಬೇರೆ ಥರದ ರೇಸ್ ಬರ್ತದೆ ಅದರಿಂದ ಅಪಾಯ ಉಂಟು ಊಟ ತಿಂಡಿಗಳೆಲ್ಲ ಪಾಯ್ಸನ್ ಆಗ್ತವೆ ಇಂಥೆಲ್ಲ ಮೌಢ್ಯಗಳನ್ನು ನಮ್ಮ ಜನರಲ್ಲಿ ಬಿತ್ತಿ ಅವರಲ್ಲಿ ಭಯವನ್ನು ಹುಟ್ಟಿಸಿ ನಿಮ್ಮ ನಕ್ಷತ್ರದಲ್ಲಿ ಅದಿದ್ದರೆ ಇದು ನಿಮ್ಮ ರಾಶಿಯಲ್ಲಿ ಗ್ರಹಣ ಆದರೆ ಅದು ಅಂತ ಹೇಳಿ ಸಾಕಷ್ಟು ಹಣ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವವರು ನಮ್ಮಲ್ಲಿ ಇದ್ದಾರೆ ತತ್ಕಾರಣ ಈ ಮೌಢ್ಯಗಳನ್ನು ದೂರ ಮಾಡಲು ನಾವು ಸ್ವಂತ ನಮ್ಮ ಎಕ್ಸಾಂಪಲ್ ಮೂಲಕ ಇದನ್ನು ತೋರಿಸ್ತಾ ಇದ್ದೇವೆ ಇಲ್ಲಿ ಈ ಗ್ರಹಣಗೊಂಡಿರುವ ಸೂರ್ಯನ ಬೆಳಕಿ ಬರಲೇಬಾರ್ದಂತೆ ನಾವು ಇಲ್ಲಿಯೇ ಇದ್ದೇವೆ ಗ್ರಹಣ ಹಿಡಿದ ಟೈಮಿಂದ ಆಮೇಲೆ ಹೇಳ್ತಾರೆ ತಿನ್ನಬಾರ್ದಂತೆ ಅದನ್ನು ತಿಂತೇವೆ ಇನ್ನೂ ಹೇಳ್ತಾರೆ ನಮ್ಮ ಚರ್ಮವನ್ನು ಸೂರ್ಯನ ಬೆಳಕಿಗೆ ಒಡ್ಡಿದಾಗ ಗ್ರಹಣ ಆದಾಗ ಏನೇನೋ ಚರ್ಮ ರೋಗಗಳು ಬರ್ತಾವಂತೆ ಸೊ ಇದೆಲ್ಲ ಈ ಮೌಢ್ಯಗಳನ್ನು ದೂರ ಮಾಡಲು ನಾವೊಂದು ಪ್ರಾಕ್ಟಿಕಲ್ ಆದ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೇವೆ ಇವತ್ತಿಲ್ಲಿ ಇದು ಮಾಡ್ತೇವೆ ನಾವು ಕೆಲವರು ಈಜ್ತೇವೆ ತಿಂಡಿ ತಿಂತೇವೆ ಆಮೇಲೆ ನಾವು ನಮ್ಮ ಅನುಭವಗಳ ಬಗ್ಗೆ ಮಾತಾಡ್ತೇವೆ ಈ ಕಾರ್ಯಕ್ರಮಕ್ಕೆ ಸೇರಿಕೊಳ್ಳಲು ತುಂಬ ಮಂದಿ ಬೇರೆ ಬೇರೆ ಕಡೆಯಿಂದಲೂ ಬಂದಿದ್ದಾರೆ ನೋಡ್ತಾ ಇದ್ದಾರೆ ಇದು ಈ ಮೌಢ್ಯಗಳನ್ನು ದೂರ ಮಾಡಲಿಕ್ಕೆ ಇದೊಂದೇ ವಿಧಾನ ನಮ್ಮ ಎಕ್ಸಾಂಪಲ್ ಮೂಲಕ ಸುಮಾರು 80ನೇ ಇಸವಿಯಿಂದ ನಾನು ಇದನ್ನು ಕಂಟಿನ್ಯೂಸ್ ಆಗಿ ಮಾಡಿಕೊಂಡು ಬಂದಿದ್ದೇನೆ ದೇವರುಗಳು ಅಷ್ಟು ಪವರ್ಫುಲ್ ಇರುವಾಗ ದೇವಸ್ಥಾನವನ್ನು ಯಾಕೆ ಬಂದ್ ಮಾಡ್ತಾರೆ ಎಂಬ ಮೂಲಭೂತವಾದ ಪ್ರಶ್ನೆಯನ್ನು ಯಾರೂ ಕೇಳುವುದಿಲ್ಲ ಅದು ಏನೋ ಪುರೋಹಿತ ಶಾಹಿ ಮಾಡಿದ ಮೌಢ್ಯಗಳಿರ್ಬೋದು ಕೆಲವು ಗಂಟೆ ಮಾತ್ರ ಹೇಳಿದ್ದಾರೆ ಅದು ಬಂದ್ ಮಾಡಿ ಮತ್ತೆ ಅದನ್ನು ಓಪನ್ ಮಾಡಿ ಶುದ್ಧೀಕರಣ ಮಾಡಬೇಕಂತ ಆಮೇಲೆ ಅದಕ್ಕೆ ಹುಸಿ ವಿಜ್ಞಾನವನ್ನು ಬೇರೆ ಹೇಳ್ತಾರೆ ಏನೇನೋ ಮೈಕ್ರೋಬ್ಗಳು ಬೆಳೆಯುತ್ತಾವಂತೆ ಅದು ಬೀದಿ ಆಗ್ತದೆ ಅಂತೇಳಿ ಇವತ್ತು ಏನು ಕಾನ್ಸೆಪ್ಟ್ ಇಲ್ಲ ಗ್ರಹಣದ ದಿವಸ ನಾವು ಆ ಸಮಯದಲ್ಲಿ ಏನು ಮಾಡ್ತಿದ್ದೇವೋ ಅದನ್ನೇ ಮಾಡಬೇಕು ಬೇರೆ ಏನು ಮಾಡುವ ಅಗತ್ಯ ಇಲ್ಲ ಗ್ರಹಣ ಎಂಬುದೊಂದು ನ್ಯಾಚುರಲ್ ಪ್ರಕ್ರಿಯೆ ಅಂತ ತೋರಿಸ್ಲಿಕ್ಕಷ್ಟೇ ನಾನು ಈ ಟೈಮಲ್ಲಿ ಸ್ವಿಮ್ಮಿಂಗ್ ಮಾಡ್ತೇನೆ ಇನ್ನು ಸ್ವಲ್ಪ ಒಂದು 2 ನಿಮಿಷದಲ್ಲಿ ಹೋಗಿ ಸ್ವಿಮ್ಮಿಂಗ್ ಮಾಡಿಕೊಂಡು ಬರ್ತೇನೆ ಇದಕ್ಕೆ ಎಲ್ಲ ಯಾವುದೇ ಇದು ಮಾಡಬೇಕಾಗಿಲ್ಲ ಯಾವುದೇ ಭಯ ಪಡಬೇಕಾಗಿಲ್ಲ ನಮ್ಮಲ್ಲಿ ಭಯ ಹುಟ್ಟಿಸುವ ಜನಗಳ ಸ್ಥಾಪಿತ ಹಿತಾಸಕ್ತಿಗಳಿಗೆ ನಾವು ಬಲಿಯಾಗಬೇಕಾಗಿಲ್ಲ ಎಂಬುದು ಯಾಕೆಂದರೆ ಈ ತಥಾಕಥಿತ ಜ್ಯೋತಿಷಿಗಳಂತ ಹೇಳಿಕೊಳ್ಳುವವರು ಹೇಳ್ತಾರೆ ಈ ಗ್ರಹಣದ ವೇಳೆ ನಿಮಗೆ ಅಪಾಯ ಇದೆ ಅಂತ ಆ ಅಪಾಯವನ್ನು ದೂರ ಮಾಡಲಿಕ್ಕೆ ಅವರೇ ಒಂದು ಸೊಲ್ಯೂಷನ್ ಹೇಳ್ತಾರೆ ಅದಕ್ಕೆ ಇಷ್ಟು ಕೊಟ್ಟರೆ ಸಾಕು ನೀವು ಆ ಪೂಜೆ ಮಾಡಿದರೆ ಸಾಕು ಈ ಪೂಜೆ ಮಾಡಿದರೆ ಸಾಕು ಅಂತ ಇದು ನಿಜವಾಗಿಯೂ ಏನಾದರೂ ಬರುವುದಿದ್ರೆ ಇವರ ಪೂಜೆಯಿಂದ ಅದು ಓಡಿ ಹೋಗ್ತಿತ್ತಾ ಈ ಪ್ರಶ್ನೆಯನ್ನು ಯಾರೂ ಕೇಳೋದಿಲ್ಲ ನಮ್ಮ ದೇಶದ ಸಂವಿಧಾನದ ಆರ್ಟಿಕಲ್ 51A ಹೇಳ್ತದೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ವೈಜ್ಞಾನಿಕ ಮನೋಭಾವ ಬೆಳೆಸುವುದು ಪ್ರಶ್ನಿಸುವ ಪ್ರವೃತ್ತಿಯನ್ನು ಬೆಳೆಸುವುದು ಆಮೇಲೆ ಮಾನವವಾದವನ್ನು ಬೆಳೆಸುವುದಂತ ನಾನು ಈ ಆ್ಯಕ್ಟಿವಿಟಿಯನ್ನು ನಮ್ಮ ಸಂವಿಧಾನದ ಆರ್ಟಿಕಲ್ 51A ನಡಿಯಲ್ಲಿ ಮಾಡ್ತಾ ಇದ್ದೇನೆ ಈ ಗರ್ಭಿಣಿಯರಿಂದ ಇಫೆಕ್ಟ್ ಆಗ್ತದೆ ಅಂತ ಇದು ಮಾಡಲಿಕ್ಕೆ ನಮ್ಮಲ್ಲಿ ಹಲವಾರು ಮಂದಿ
ಮಹಿಳೆಯರು ನಮ್ಮ ವಿಚಾರವಾದಿ ಮೂಮೆಂಟಿಗೆ ಸೇರಿದವರು ಗರ್ಭಿಣಿಯಾಗಿರುವಾಗ ಹೊರಗಡೆ ಬಂದು ವೆಜಿಟೇಬಲ್ಸ್ ಬೇರೆ ಕಟ್ ಮಾಡಿದ್ದಾರೆ ಯಾಕೆಂದರೆ ವೆಜಿಟೇಬಲ್ ಕಟ್ ಮಾಡಿದರೆ ಮಗುವಿಗೆ ಸೀಳು ತುಟಿ ಆಗ್ತದಂತೆ ಮಾಡಿ ಇಷ್ಟರವರೆಗೆ ಒಂದೇ ಒಂದು ಮಗು ಸೀಳು ತುಟಿಯಿಂದ ಹುಟ್ಟಿದ್ದು ನಮ್ಗೆ ಗೊತ್ತಿಲ್ಲ